ಇಲ್ಲಿ ಕೂತ್ಕೋಬೇಕಾದ್ರೆ ಹಿಂಸೆ ಪಟ್ಟೆ. ಯಾಕೆಂದರೆ ದಾಸರಳ್ಳಿ ಕಾರ್ಯಕ್ರಮ ಮುಗಿಸ್ಕೊಂಬಂದೆ, ಆ ದಾಸರಳ್ಳಿನಲ್ಲಿ ಎದುರಿಗೆ ಬಿಸಿಲು, ಅಲ್ಲಿ ಕಾರ್ಯಕ್ರಮ ಬೇಗ ಮುಗಿಸ್ತಾ ಇಲ್ಲ. ಆ ಬಿಸಿಲಲ್ಲಿ ಕೂತು ನಾನು ಸಂಪೂರ್ಣವಾಗಿ ನನ್ನ ಶರೀರದ ಮೇಲೆ ಆದಂಥ ಒಂದು ಸಮಸ್ಯೆ ಏನಿತ್ತು, ನಿಮ್ಮ ಮುಂದೆ ನಿಂತು ಮಾತಾಡೋಕೆ ಈಗ ಮೈಕ್ ಇಟ್ಕೊಂಡಾಗ ಅದೆಲ್ಲ ಎಲ್ಲಿ ಮರೆತೋಯ್ತು, ಎಲ್ಲೋಯ್ತು ಅನ್ನೋದೇ ಗೊತ್ತಿಲ್ಲ. ಅದೇ ನನ್ನ ಶಕ್ತಿ, ಅದೇ ನೀವು ಕೊಟ್ಟಿರೋ ಶಕ್ತಿ ನನಗೆ. ನಿಮ್ಮೆಲ್ಲರಿಗೆ ಭಗವಂತ ಅಯ್ಯೋ ಮಂಡ್ಯ ಕೊಟ್ಟಿದ್ದು ಅನುದಾನ ತಡೆದಿದ್ರು ಏನು ತಲೆ ಕೆಡಿಸ್ಕೋಬೇಕಿಲ್ಲ, ಅದೆಲ್ಲ ಈಗ ಚರ್ಚೆ ಮಾಡೋದು ಅನಾವಶ್ಯಕ. ಇನ್ನು ಮೂರೇ ತಿಂಗಳು ಮಂಡ್ಯ ಜಿಲ್ಲೆ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಜಿಲ್ಲೆಯಾಗಿ ಆ ಜಿಲ್ಲೆಯನ್ನು ತರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಮಂಡ್ಯ ಕಬ್ಬು ಬೆಳೆಗಾರರಿಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಎದ್ದೇಳವ ಇಲ್ಲ ಅದೇನು ಬೇಕು ಹೇಳವ ಇಲ್ಲಿ ನೋಡಿ ಎದ್ದೇಳವಿಲ್ಲ ಏನು ಬೇಕು ಸರ್ ಮಾಡ್ಕೊಂಡು ಹೇಳ್ತೀನಿ ಇರವ. ನಾನು ಒಂದು ವಿಷಯವನ್ನು ಒಂದು ವಿಷಯವನ್ನು ಹೇಳಲಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಯಾವ ಕಬ್ಬನ್ನು ಬೆಳೀತಾ ಇದ್ದಾರೆ, ನಾಟ್ ಓನ್ಲಿ ಮಂಡ್ಯ, ಇಡೀ ಅವರಿಗೆ ಟನ್ನಿಗೆ 6,000 ರೂಪಾಯಿನ ಬರ್ತಕ್ಕಂಥ ಒಂದು ಯೋಜನೆಯನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ, ಕಬ್ಬನ್ನು ಬೆಳೀತಕ್ಕಂಥ ರೈತರಿಗೆ ಅವರಿಗೆ ಟನ್ನಿಗೆ 6,000 ರೂಪಾಯಿ ದೊರಕಬೇಕು. ಆ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಯೋಜನೆ ಸಿದ್ಧ ಮಾಡಿದ್ದೇವೆ. ಸದ್ಯದಲ್ಲೇ ಅದನ್ನು ಜನತೆ ಮುಂದೆ ಇಡ್ತೇವೆ. ನಾನು ಪಂಚರತ್ನ ಯೋಜನೆಗಳ ಸಂಪೂರ್ಣ ಕಾರ್ಯಕ್ರಮಗಳನ್ನು ರಿಪೀಟ್ ಮಾಡಲಿಲ್ಲ ಇಲ್ಲಿ. ಆ 5 ಕಾರ್ಯಕ್ರಮಗಳು ಈ ನಾಡಿನ ಜನತೆಯ ಬದುಕಿಗೆ ಇವತ್ತು ದಾರಿ ಆಗ್ತಿದೆ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರ ಕೊಬ್ಬರಿದು ಒಂದೇ ಅಲ್ಲ, ರೈತರು ಬೆಳೀತಕ್ಕಂಥ ಯಾವುದೇ ಬೆಳೆ ಇರಲಿ ಅದಕ್ಕೆ ವೈಜ್ಞಾನಿಕವಾದಂಥ ಬೆಲೆ. ಕೊಬ್ಬರಿಗೆ ಕನಿಷ್ಠ 13,000 to 14,000, ಅದು ರೇಟ್ ಎಷ್ಟೇ ವೇರಿಯೇಷನ್ ಇರಲಿ ಅದು ಕೊಡ್ತಕ್ಕಂಥ ಕಾರ್ಯಕ್ರಮ ರಾಜ್ಯ ಸರ್ಕಾರದಿಂದ ತಂದು ಕೊಡ್ತೀವಿ. ಅದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಮಾತು ಬಿಡು ಬಿಲ್ಲದ ಸಮಯದಲ್ಲೂ ಸಹ ಬಿಡು ಮಾಡಿಕೊಂಡು ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಎಚ್ ಡಿ ಕುಮಾರಣ್ಣನವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಸ್ಟೇಜ್ ಮೇಲೆ ನೂಕುನುಗ್ಗಲು ಮಾಡಬೇಡಿ. ಈಗ ಕುಮಾರಣ್ಣನವರಿಗೆ ಮಾಲಾರ್ಪಣೆಯನ್ನ ಮಾಡೋದ್ರ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ನಿವಾಸಿಗಳ JDS ಬೃಹತ್ ಪ್ರತಿಜ್ಞಾ ಸಮಾವೇಶ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಕುಮಾರಣ್ಣನವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಒಂದು ನಿಮಿಷ ಅಲ್ಲಿ ಯಾರೋ ಪೇಷಂಟ್ ಬಂದಿದ್ದಾರೆ ಅಂಡರ್ ಮಾತಾಡ್ತಾರೆ, ಅವಕಾಶ ಕೊಡ್ರಪ್ಪ ದಯವಿಟ್ಟು. ಹಾಗೆ ಎಲ್ಲ ನಮ್ಮ ಬೆಂಗಳೂರು ನಿವಾಸಿಗಳು ಇವತ್ತು ಮೂಲೆ ಮೂಲೆಯಿಂದ ಬಂದು ಕುಮಾರಣ್ಣವರಿಗೆ ಆಶೀರ್ವಾದ ಮಾಡಿ ಹಾರೈಸಿದ್ರ ನಿಮ್ಗೆಲ್ಲರೂ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. ಹಾಗೆ ದಯಮಾಡಿ ಸಮಾಧಾನವಾಗಿ ಪ್ರತಿಯೊಬ್ಬರು ಊಟ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬರು ಒಂದು ಬಾರಿ 2,500 ಜನ ಕುಂದ್ಕೊಳ್ಳೋಕೆ ಅವಕಾಶ ಮಾಡಿದ್ದಾರೆ. ದಯಮಾಡಿ ನೀವೆಲ್ಲ ಸಮಾಧಾನವಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ಕೊತೀವಿ. ಯಾರಿಗೂ ಅನ್ನ ಮಾಡ್ಕೋಬೇಡಿ. ಶ್ರೀಗಂಧ ಕೌಲು ರಾಜ್ಯ ಮಕ್ಕಳ ಸಂಘದ ಈ ಜಾಗದಲ್ಲಿ ಆರಾಮ ಕುಂತ್ಕೊಳ್ಳಿ, ತಣ್ಣೆ ಕುಂತ್ಕೊಳ್ಳಿ, ನಿಧಾನಿಗೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ದಯಮಾಡಿ ಸಮಾಧಾನಕ್ಕೆ ಹೋಗ್ಬೇಕು.